ರಾಜಾ ಅವರೇ, ನ್ಯೂಸ್ ಐಟೀನ್ ಜೊತೆ ಮಾತನಾಡಿದ್ದಕ್ಕೆ. ಮಂಗಳೂರಿಗೆ ಆಗಮಿಸಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಮಂಗಳೂರು ಐಬಿ ಬಳಿ ಸಿಎಂ ವಿರುದ್ಧ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಏರ್ಪೋರ್ಟ್ ನಲ್ಲೇ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಕೆಲ ಹೊತ್ತಲ್ಲೇ ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ನಡೆಸಲಿರುವಂತದ್ದು, ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಂಬಂಧ ಚರ್ಚೆಯನ್ನ ಮಾಡಲಿದ್ದಾರೆ. ಸಿಎಂ ಭೇಟಿಗಾಗಿ ಐಬಿಗೆ ಆಗಮಿಸಿದ್ದಾರೆ. ಮೃತರ ಕುಟುಂಬಸ್ಥರು ಸಿಎಂ ಬಳಿ ಮನವಿಯನ್ನ ಮಾಡಿಕೊಳ್ಳಿಕ್ಕೆ, ಹಾಗೆ ಏನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಹಾಗೆ ಪರಿಹಾರವನ್ನ ಕೇಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಬಟ್ ಇಲ್ಲಿ ಇರುವಂತ ಪ್ರಶ್ನೆ, ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ನಿರ್ಬಂಧವನ್ನ ಹೇರಿದ್ರೆ ಹೌದು, ಆದ್ರೆ ಮುಖ್ಯಮಂತ್ರಿಗಳು ಕೂಡ ಹೋಗುವಂತ ಅವಶ್ಯಕತೆ ಇತ್ತ ಇಂತಹ ಒಂದು ಸಂದಿಗ್ಧತಾ ಪರಿಸ್ಥಿತಿಯಲ್ಲಿ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಈಗ ಯಡಿಯೂರಪ್ಪನವರು ಮಂಗಳೂರಿಗೆ ಹೋಗಿದ್ದಾರೆ, ಅಲ್ಲಿ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಾರಂತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಅವ್ರ ಜೊತೆ ಮಾತನಾಡಬಹುದಿತ್ತು, ಆದ್ರೆ ಇಂತಹ ಸಂದರ್ಭದಲ್ಲಿ ಯಾಕೆ ಹೋಗ್ಬೇಕಾಗಿತ್ತು ಅನ್ನುವ ಪ್ರಶ್ನೆಯನ್ನ ಕೆಲವರು ಕೇಳ್ತಾ ಇದ್ದಾರೆ. ಇವರೇ ಬಂದ ಮೇಲೆ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಅವಕಾಶ ಕೊಡಬೇಕಾಗಿತ್ತು ಅಂತ ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಮುಖ್ಯಮಂತ್ರಿ ಹಾಗೆ ಗೃಹ ಸಚಿವರ ಮೇಲೆ ಹಾಗೆ ಪೊಲೀಸ್ ಇಲಾಖೆಯ ಮೇಲೆ ಯಾಕೆ ನಮಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಅಲ್ಲಿ ಈಗ ಆಲ್ರೆಡಿ ಸರ್ಕಾರದ ಪರವಾಗಿ ಸಿಎಂ ಬರ್ತಾರೆ, ಬಿಜೆಪಿ ನಾಯಕರೆಲ್ಲರೂ ಕೂಡ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ, ಅವರಿಗೆಲ್ಲ ಅವಕಾಶ ಕೊಟ್ಮೇಲೆ ನಮಗೂ ಅವಕಾಶ ಕೊಡಿ ಹಾಗಾದ್ರೆ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಮಂಗಳೂರಿಗೆ ತೆರಳಿರುವಂತದ್ದು, ಮಂಗಳೂರಿನಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನ ಈಗ ಅಟ್ ಪ್ರೆಸೆಂಟ್ ಅಂದ್ರೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಸಭೆಯನ್ನ ಕೂಡ ಮಾಡಿರುವಂತದ್ದು. ಹೇಗಾಯ್ತು ಈ ಒಂದು ಘಟನೆ, ಗಲಭೆಗೆ ಏನ್ ಕಾರಣ, ಗೋಲಿಬಾರ್ ಮಾಡುವಂತ ಅವಶ್ಯಕತೆ ಇತ್ತ ಏನು ಎತ್ತ, ಇದೆಲ್ಲದ್ರ ಬಗ್ಗೆನೂ ಕೂಡ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಮಂಗಳೂರಿಗೇನೆ ತೆರಳಿದ್ದಾರೆ, ಅವರಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಥನ್ನ ನೀಡಿರುವಂತದ್ದು. ಈಗ ಆಲ್ರೆಡಿ ಏರ್ಪೋರ್ಟ್ ನಲ್ಲೇ ಇದ್ದಾರೆ, ಏರ್ಪೋರ್ಟ್ ನಲ್ಲೇ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ. ಇನ್ನೊಂದ್ ಕಡೆ ಮಂಗಳೂರಿನ ಐಬಿಯಲ್ಲಿ ಮೃತರ ಕುಟುಂಬಸ್ಥರು ಈಗ ಆಲ್ರೆಡಿ ಆಗಮಿಸಿರುವಂತದ್ದು, ಯಡಿಯೂರಪ್ಪನವರನ್ನ ಭೇಟಿಯಾಗ್ಲಿಕ್ಕೋಸ್ಕರ ಅವರು ಈಗ ಆಲ್ರೆಡಿ ಐಬಿಗೆ ಆಗಮಿಸಿದ್ದಾರೆ. ಬಟ್ ಯಾವಾಗ ನಿಷೇಧಾಜ್ಞೆಯನ್ನ ಏರಾಯ್ತು, ಅದಾದ್ಮೇಲೆ ಈ ಗಲಭೆ ಆದ್ಮೇಲೆ ಮತ್ತೆ ಇಬ್ರು ಸಾವನ್ನಪ್ಪಿದ್ರು, ಇಷ್ಟೆಲ್ಲ ಆದ್ಮೇಲೆ ಯಾಕೆ ರಾಜಕಾರಣಿಗಳು ನಿಷೇಧಾಜ್ಞೆ ತೆರವಾಗುವವರೆಗೂ ಕೂಡ ಸುಮ್ಮನಿರಬಾರ್ದು ಅನ್ನುವ ಒಂದು ಪ್ರಶ್ನೆ ಈಗ ಸಹಜವಾಗಿ ಎದ್ದೇಳ್ತಾ ಇರುವಂಥದ್ದು. ಯಾರೇ ಹೋಗ್ಲಿ ಅವ್ರ ಪರವಾಗಿ ಇನ್ನೊಬ್ರು ಯಾರೋ ಘೋಷಣೆ ಕೂಗ್ತಾರೆ, ಇನ್ನೊಬ್ರು ಯಾರೋ ಬಂದಾಗ ಅವ್ರ ಪರವಾಗಿ ಘೋಷಣೆ ಕೂಗ್ತಾರೆ, ಮತ್ತೆ ಈ ಒಂದು ಅಹಿತಕರ ಘಟನೆಗೆ ಕಾರಣ ಆಗ್ಬಿಡುತ್ತೆ ಅನ್ನುವ ಆತಂಕ ಪೊಲೀಸರಲ್ಲೂ ಕೂಡ ಇದೆ. ಆದ್ರೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶೋಕ್, ಇನ್ನೇನು ಈಗ ಆಲ್ರೆಡಿ ಯಡಿಯೂರಪ್ಪನವರು ಮಂಗಳೂರಿನ ಏರ್ಪೋರ್ಟ್ಗೆ ಬಂದಿರುವಂತದ್ದು, ಎಷ್ಟೊತ್ತಿಗೆ ತಲುಪ್ತಾರೆ ಐಬಿಗೆ? ಅವರ ಮೃತರ ಕುಟುಂಬಸ್ಥರು ಕೂಡ ಈಗ ಆಲ್ರೆಡಿ ಐಬಿಗೆ ಬಂದಿದ್ದಾರಂತೆ, ಏನ್ ಕೇಳ್ಕೊಳಕ್ ಬಂದಿದ್ದಾರೆ ಅಂತ? ಜಮೀನ್ ಮತ್ತು ನೌಶಿಕೆಯನ್ನು ಮೃತಪಟ್ಟಿದ್ರು ಗೋಲಿಬಾರ್ನಲ್ಲಿ. ಇಂತಹ ಕುಟುಂಬಸ್ಥರನ್ನ ಮಾಜಿ ಶಾಸಕ ಮೊಹಿದ್ದೀನ್ ಪವಾರ್ ಅವರ ನೇತೃತ್ವದಲ್ಲಿ ಅವರು ಕರ್ಕೊಂಡು ಬಂದಿರುವಂತದ್ದು, ಐಬಿ ಏನು ಮಂಗಳೂರಿನ ಐಬಿಗೆ ಕರ್ಕೊಂಡು ಬಂದಿದ್ದಾರೆ. ಸಿಎಂ ರನ್ನ ಭೇಟಿ ಮಾಡಿ ಸಿಎಂ ರಿಂದ ಸಾಂತ್ವನ ಹೇಳಿಸಕ್ಕೆ ಮತ್ತೆ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಿಸುವಂತಹ ಸಾಧ್ಯತೆ ಕೂಡ ಇದೆ. ಸಿಎಂ ರಲ್ಲಿ ಮನವಿಯನ್ನು ಮಾಡಿ ಮತ್ತು ಪ್ರಕರಣದ ಬಗ್ಗೆ ಏನಾಯಿತು ಪ್ರಕರಣ ಘಟನೆ ಬಗ್ಗೆ ಅನ್ನುವಂಥದ್ದನ್ನ ಕೂಡ ಮಾಹಿತಿ ಸಿಎಂ ಅವರ ಕುಟುಂಬ. ಸೊ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಯಾಕೆಂದ್ರೆ ಅಲ್ಲಿ ನೆಟ್ವರ್ಕು ಇನ್ನೊಂದ್ ಕಡೆ ಇಂಟರ್ನೆಟ್ ಎಲ್ಲ ಕೂಡ ನಿರ್ಬಂಧ ಹೇರಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಂಪರ್ಕ ಸರಿಯಾಗಿ ಆಗ್ತಾ ಇಲ್ಲ. ಅಲ್ಲಿ ಮಂಗಳೂರಿನಲ್ಲಿ ಎಲ್ಲರಿಗೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಸೇವೆ ಬಂದ್ ಆಗಿದೆ. ಈಗ ಆಲ್ರೆಡಿ ಯಡಿಯೂರಪ್ಪನವರು ಬಂದಿದ್ದಾರೆ ಮಂಗಳೂರಿಗೆ, ಮಂಗಳೂರಿನಲ್ಲಿ ಅಲ್ಲೇ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಅದಾದ್ಮೇಲೆ ಐಬಿಗೆ ತೆರಳ್ತಾರಂತೆ ಯಡಿಯೂರಪ್ಪನವರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.